ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನೆಲ್ ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ದೊಡ್ಡ ಮಟ್ಟದ ಗೆಲುವು ಸಾಧಿಸಿದೆ ಇವತ್ತು ಅಂದ್ರೆ 434 ರನ್ಗಳಿಂದ ದೊಡ್ಡ ಅಂದ್ರೆ ಪ್ರಥಮ ಗೆಲುವು ಅಂತ ಹೇಳಬಹುದಾಗಿದೆ ಹಾಗಾಗಿ ಇಂಗ್ಲೆಂಡ್ ತಂಡಕ್ಕೆ ಒಂದು ಹೀನಾಯ ಸೋಲು ಉಣಿಸಿದ್ದಾರೆ ನಮ್ಮ ತಂಡದವರು ರವೀಂದ್ರ ಜಡೇಜಾ ಅವರು ಹಾಗೆ ರೋಹಿತ್ ಶರ್ಮಾ ಜೈಸ್ವಾಲ್ ಹಾಗೆನೇ ಶುಭ್ಮನ್ ಗಿಲ್ ರವಿ ಅಶ್ವಿನ್ ಎಲ್ಲರೂ ಸೇರಿ ಒಂದು ಅದ್ಭುತವಾದಂತ ಪ್ರದರ್ಶನ ಬಂದಿದೆ ಮೊದಲ ಇನಿಂಗ್ಸ್ನಲ್ಲಿ 445 ರನ್ ಮಾಡ್ತಾರೆ ಎರಡನೇ ಇನಿಂಗ್ಸ್ನಲ್ಲಿ 430 ಮಾಡ್ತಾರೆ ಇದರಲ್ಲಿ ಎರಡನೇ ಇನಿಂಗ್ಸ್ನಲ್ಲಿ 214 ರನ್ ಮಾಡಿದಂಥ ಜೈಸ್ವಾಲ್ ಅವರು ಸಖತ್ತಾದಂಥ ಎರಡನೇ ಡಬಲ್ ಸೆಂಚುರಿ ಅಂತ ಹೇಳ್ಬೋದಾಗಿದೆ ಇವತ್ತು ದಾಖಲೆನೇ ಬರೆದಿದ್ದಾರೆ ರೋಹಿತ್ ಶರ್ಮಾ ಅವರು ಅಂದರೆ ಮೊದಲ ಕ್ಯಾಪ್ಟನ್ ಅಲ್ಲಿ ಲೀಡ್ ಆಗಿ ಒಂದು ಅದ್ಭುತವಾದ ಪ್ರದರ್ಶನ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ತಂಡ ಅವರಿಂದ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಯಾವ ಸ್ಥಾನದಲ್ಲಿದ್ದಾರೆ ಅಂದರೆ ಮೊದಲನೇ ಸ್ಥಾನದಲ್ಲಿ ಇರೋದು ನ್ಯೂಜಿಲೆಂಡ್ ತಂಡ ಸಖತ್ತಾಗಿ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದು ಅವರು 75 ಪಾಯಿಂಟ್ ಸರಾಸರಿಯಲ್ಲಿಯೇ ಒಂದು ಮೊದಲ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾ ತಂಡಕ್ಕೆ ಈ ಒಂದು ಕೆಳಗಡೆ ಹಾಕಿದ್ದಾರೆ ಅಂದರೆ ಇವಾಗ 59.52 ಸರಾಸರಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಮೂರನೇ ಸ್ಥಾನದಲ್ಲಿ 55 ಸ್ನೇಹಿತರಲ್ಲಿ ಆಸ್ಟ್ರೇಲಿಯಾ ಮೂರನೇ ಸ್ಥಾನದಲ್ಲಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಬಾಂಗ್ಲಾದೇಶ 50 ಬಾಂಗ್ಲಾದೇಶ ಅವರು ಕೂಡ ಬಂದಿದ್ದಾರೆ ಹಾಗೆಯೇ ಪಾಕಿಸ್ತಾನ 5ನೇ ಸ್ಥಾನದಲ್ಲಿದ್ದಾರೆ 6ನೇ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ ಇದ್ದಾರೆ 7ನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ 8ನೇ ಸ್ಥಾನದಲ್ಲಿ ಇಂಗ್ಲೆಂಡ್ ತಂಡ ಇದೆ 9ನೇ ಸ್ಥಾನದಲ್ಲಿ ನೋಡಬೇಕಾದ್ರೆ ಶ್ರೀಲಂಕಾ ಇದೆ ಹಾಗಾಗಿ ಕೆಳಗಡೆ ಹೋದಂತೆಲ್ಲ ಒಂದು ಅಫ್ಘಾನಿಸ್ತಾನ್ ಕೂಡ ಕೆಳಗಡೆ ಬರುತ್ತೆ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ನಮ್ಮ ಭಾರತ ತಂಡ ಇವತ್ತಿನ ಗೆಲುವಿಗೆ ರುವಾರಿಯಾಗಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ಮೇಲಕ್ಕೆ ಬಂದಿದ್ದಾರೆ ಆಸ್ಟ್ರೇಲಿಯಾಕ್ಕೆ ಹಿಂದಿಕ್ಕಿ ಮತ್ತೆ ಎರಡನೇ ಸ್ಥಾನಕ್ಕೆ ಬಂದು ಕೂತಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿಯಾಗಿ ದೊಡ್ಡ ಮಟ್ಟದ ಗೆಲುವು ಇವತ್ತು ಗೆದ್ದ ನಂತರ ನಮ್ಮ ಭಾರತ ತಂಡದವರು ಸಖತ್ತಾಗಿ ಎಂಜಾಯ್ ಕೂಡ ಮಾಡಿದ್ರು ಜೈಸ್ವಾಲ್ ಮೊದಲ ಇನಿಂಗ್ಸ್ನಲ್ಲಿ ಒಂದು ಅದ್ಭುತವಾದ ಪ್ರದರ್ಶನ ಕೊಟ್ಟರು ಆದರೆ ಇನಿಂಗ್ಸ್ನಲ್ಲಿ 214 ರನ್ ಅಮೋಘ ಒಂದು ಅದ್ಭುತವಾದಂಥ ಪ್ರದರ್ಶನದಿಂದ ಸಖತ್ತಾಗಿ ನಮ್ಮ ಭಾರತ ತಂಡಕ್ಕೆ ಹೊಸ ಓಪನರ್ ಸಿಕ್ಕಂತಾಗಿದೆ ಹಾಗೆಯೇ ಮಿಡಲ್ ಆರ್ಡರ್ನಲ್ಲಿ ಸರ್ಪ್ರೈಸ್ ಖಾನ್ ಅವರು ಸಖತ್ತಾದಂಥ 250 ಕೂಡ ಬಂದಿದೆ ಇವತ್ತು ಇಂಗ್ಲೆಂಡ್ ವಿರುದ್ಧ ಹಾಗಾಗಿ ಸಖತ್ ಡೇಂಜರ್ ಅಂತ ಬ್ಯಾಟ್ಸ್ಮನ್ ನಮಗೆ ಸಿಕ್ಕಿದ್ದಾರೆ ಅಂತ ಕೂಡ ಹೇಳ್ಬೋದಾಗ ಯಾಕಂದರೆ ಇಲ್ಲಿ ಒಂದು ಅನುಭವ ಅಂದರೆ ಇಲ್ಲಿ ನೋಡ್ಬೋದು ಒಟ್ಟಾರಾಗಿ ಯಾರು ಕೂಡ ಅಷ್ಟು ಪ್ರದರ್ಶನ ಕೊಡ್ತಾ ಇಲ್ಲ ಮಿಡಲ್ ಆರ್ಡರ್ನಲ್ಲಿ ಹಾಗಾಗಿ ಸರ್ಪ್ರೈಸ್ ಖಾನ್ ಬಂದ ನಂತರ ಭಾರತ ತಂಡ ಒಂದು ಸ್ಟ್ರಾಂಗೆಸ್ಟ್ ಅಂತ ತಂಡ ಆಗಿದೆ ಅಂತ ಕೂಡ ಹೇಳ್ಬೋದಾಗಿದೆ ಏನಂತೀರಿ ಸ್ನೇಹಿತರೆ ಇಲ್ಲಿ ಸರ್ಪ್ರೈಸ್ ಖಾನ್ ಅವ್ರ ಬೆಸ್ಟ್ ಅಥವಾ ಯಶಸ್ವಿ ಜೈಸ್ವಾಲ್ ಅವ್ರ ಬೆಸ್ಟ್ ಎಂಬುದು ಕೂಡ ಕಮೆಂಟ್ ಮಾಡಿರಿ ಸದ್ಯದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ರೀ ಸಿಗೊಂಡ್ರೆ ಮುಂದಿನ ನೋಡೋದಲ್ಲ ಬೈ ಬೈ ಟೇಕ್ ಕೇರ್.